ಅಕೇನು ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಚಿತ್ರಮಂದಿರ ಭರ್ತಿಗೆ ಅವಕಾಶವನ್ನ ಕೊಡಬೇಕು ಅಂತ ಅವರು ಕೂಡ ಆಗ್ರಹಿಸಿದ್ದಾರೆ ನಾಳೆ ಥಿಯೇಟರ್ ಎದುರು ನಾನು ಏಕಾಂಗಿ ಉಪವಾಸವನ್ನ ಮಾಡ್ತೀನಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಕೂಡ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಸರ್ಕಾರದ ವಿರುದ್ಧ ವಾಟಾಳ್ ನಾಗರಾಜ್ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ ಚಿತ್ರಮಂದಿರ ಭರ್ತಿಗೆ ಅವಕಾಶವನ್ನ ಮಾಡಿಕೊಡಬೇಕು ರಾಜ್ಯ ಸರ್ಕಾರ ನಾಳೆ ಥಿಯೇಟರ್ ಎದುರು ಅಂದ್ರೆ ಸರ್ಕಾರದ ನಿರ್ಧಾರವನ್ನ ಖಂಡಿಸಿ ಥಿಯೇಟರ್ ಎದುರು ಏಕಾಂಗಿ ಹೋರಾಟವನ್ನ ಮಾಡ್ತೀನಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಅವರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲಾ ಕಡೆನೂ ಕೂಡ ನೀವು ಎಲ್ಲದಕ್ಕೂ ಅನುಮತಿಯನ್ನ ಕೊಟ್ಟುಬಿಟ್ಟು ಥಿಯೇಟರ್ ಗಳಿಗೆ ಮಾತ್ರ 50% ಅಂತಂದ್ರೆ ಅದು ನ್ಯಾಯ ಅಲ್ಲ ನ್ಯಾಯ ಅಂತಂದ್ರೆ ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು ಸೋ ಹಾಗಾಗಿ ವಾಟಾಳ್ ನಾಗರಾಜ್ ಕೂಡ ಇದೇ ಆಗ್ರಹವನ್ನ ಮಾಡಿದ್ದಾರೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಚಿತ್ರಮಂದಿರ ಭರ್ತಿಗೆ ನನ್ನ ಸಂಪೂರ್ಣ ಬೆಂಬಲ ಚಿತ್ರಮಂದಿರ ಭರ್ತಿಗೆ ಸರ್ಕಾರ ಅವಕಾಶ ಕೊಡಲೇಬೇಕು ಚಿತ್ರಮಂದಿರ ಭರ್ತಿಗೆ ಸರ್ಕಾರ ಅವಕಾಶ ಕೊಡದಿದ್ದರೆ ಇಡಿ ರಾಜ್ಯಾದ್ಯಂತ ತೀವ್ರ ಹೋರಾಟ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರೆ ಯಾರು ನಿಮಗೆ ಸಲಹೆ ಕೊಡ್ತಾ ಇದ್ದಾರೆ ಗೊತ್ತೇ ಇಲ್ಲ ಏನು ಕೇಂದ್ರ ಸರ್ಕಾರ ಒಂದು ರೀತಿ ಕರ್ನಾಟಕ ಸರ್ಕಾರ ಒಂದು ನೀತಿ ಇದು ಅತ್ಯಂತ ಅನಾಗರಿಕವಾದದ್ದು ಒಳ್ಳೆಯದಲ್ಲ ಈ ಕೂಡಲೇ ಚಿತ್ರಮಂದಿರಕ್ಕೆ ಅವಕಾಶ ಕೊಡಬೇಕು ಚಿತ್ರಮಂದಿರ ಸಂಪೂರ್ಣ ತುಂಬುವುದಕ್ಕೆ ಅವಕಾಶ ಕೊಡಬೇಕು ಚಿತ್ರಮಂದಿರ ಹೌಸ್ಫುಲ್ ಆಗೋದಕ್ಕೆ ಅವಕಾಶ ಕೊಡಬೇಕು ಇಲ್ಲ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾಳೆ ಮಧ್ಯಾಹ್ನ 12 ಗಂಟೆಗೆ ಚಿತ್ರಮಂದಿರ ತುಂಬಬೇಕು ಚಿತ್ರಮಂದಿರ ತುಂಬುವುದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಏಕಾಂಗಿ ಸತ್ಯಾಗ್ರಹ ಮಾಡ್ತಾ ಇದ್ದೀನಿ ಕೂಡಲೇ ಯಡಿಯೂರಪ್ಪನವರ ಸರ್ಕಾರ ಚಿತ್ರಮಂದಿರ ಭರ್ತಿಗೆ ಅವಕಾಶ ಕೊಡಲೇಬೇಕು ಅವಕಾಶ ಕೊಡಲೇಬೇಕು ವಾಟಾಳ್ ನಾಗರಾಜ್ ಅವರ ಮಾತುಗಳನ್ನು ಕೇಳಿಸ್ಕೊಂಡ್ರಿ ಇದು ವಾಟಾಳ್ ನಾಗರಾಜ್ ಅವರು ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಇದರ ವಿರುದ್ಧ ಸರ್ಕಾರದ ವಿರುದ್ಧ ಅನುಮತಿ ಕೊಟ್ಟರೆ ಸರಿ ಈಗ ನಾಳೆ ಸಾಂಕೇತಿಕವಾಗಿ ನಾನು ಒಬ್ಬನೇ ಏಕಾಂಗಿಯಾಗಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಥಿಯೇಟರ್ ಮುಂದೆ ಆನಂತರ ನಮ್ಮ ಮುಂದಿನ ಹೋರಾಟದ ರೂಪುರೇಷೆಗಳನ್ನು ನಾವು ಮಾಡಿಕೊಳ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ